हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जय मुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। श्रीकृष्ण परमात्मा व्यर्थवाद ಜನ್ಮ ವ್ಯರ್ಥವಾದ ದಾನಗಳು ಇವುಗಳ ಬಗ್ಗೆ ತಿಳಿಸಿ ಸಾರ್ಥಕ ಆಗಬೇಕು ಜನ್ಮ ಹಾಗೆ ಬಾಳಬೇಕು ಸಾರ್ಥಕ ದಾನಗಳನ್ನು ಮಾಡಬೇಕು ಅಂತನ್ನುವ ಆದೇಶವನ್ನು ಯುಧಿಷ್ಠಿರನ ಮೂಲಕ ಸಮಸ್ತ ಜಗತ್ತಿಗೆ ನೀಡಿದ್ದಾನೆ। ಇದೀಗ ಸಾರ್ಥಕವಾದ ಜೀವನ, ಸಾರ್ಥಕವಾದ ಜೀವನವನ್ನು ಸಾಗಿಸಬೇಕೇ ಹೊರತು ವ್ಯರ್ಥ ಜೀವನವನ್ನು ಸಾಗಿಸಬಾರದು। ಜೀವನ ಇದು ವ್ಯರ್ಥ ಆಗಬಾರದು ಅಂದರೆ ಹೇಗಿರಬೇಕು ಅದನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ। ಜೀವಿತಂತು ವೃಥಾ ಯೇಷಾಂ ತಚ್ಛೃಣುಷ್ವ ಯುಧಿಷ್ಠಿರ ಯೇ ಮಾಂ ನ ಪ್ರತಿಪದ್ಯಂತೆ। ಯಾರು ನನಗೆ ಶರಣು ಹೋಗೋದಿಲ್ಲ ಅವರ ಜೀವನ ಇದು ವ್ಯರ್ಥವಾದ ಜೀವನ। ಬದುಕು ಅಂದರೆ ಮಾನವನ ಬದುಕು ಅಂತಂದರೆ ಅದು ಕೇವಲ ಶ್ವಾಸೋಚ್ಛ್ವಾಸಗಳನ್ನು ಮಾಡುವುದಲ್ಲ, ಕೇವಲ ಊಟ ನಿದ್ರೆಗಳನ್ನು ಮಾಡುವುದಲ್ಲ, ಅದು ಎಲ್ಲ ಪ್ರಾಣಿಗಳಿಗೂ ಸಮಾನ। ಹಾಗಾದರೆ ಇವನು ಯಾವ ರೀತಿಯ ಬದುಕನ್ನು ಬದುಕಿದರೆ ಮತ್ತೆ ಇಂತಹ ಬದುಕಿನ ಚಕ್ರದಲ್ಲಿ ಸಿಗುವುದಿಲ್ಲ, ಆ ರೀತಿಯಲ್ಲಿ ಮುಂದಿನ ಆಲೋಚನೆಯನ್ನು ಮಾಡಿ ಈ ಸಂಸಾರದ ಪರಿಹಾರಕ್ಕೆ ದಾರಿಯಾಗುವ ರೀತಿಯಲ್ಲಿ ಬದುಕಿದರೆ ಅದು ಮಾನವನ ಬದುಕು। ಅಂತಹ ಬಾಳನ್ನು ಬದುಕಬೇಕು, ಅದು ನಿಜವಾದಂತಹ ಸಾರ್ಥಕ ಜೀವನ। ಅದು ಯಾವಾಗ ಸಾಧ್ಯ ಅಂದರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ। ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತು, ದೈವೀಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ। ನಾನು ದೇವ, ಭಗವಂತ ದೇವ, ಅನಂತ ಗುಣಗಳಿವೆ ಆದ್ದರಿಂದ ಪರಮಾತ್ಮನಿಗೆ ದೇವ ಅಂತಾರೆ। ಕ್ರೀಡಾದಿ ಗುಣಗಳಿರೋದರಿಂದ ಭಗವಂತ ದೇವ, ಇಡೀ ಜಗತ್ತನ್ನು ಅನಾಯಾಸವಾಗಿ ಆಟ ಆಡುವ ರೀತಿಯಲ್ಲಿ ಸೃಷ್ಟಿಸ್ಥಿತಿ ಲಯಗಳಿಗೆ ಒಳಪಡಿಸ್ತಾನೆ ಎನ್ನುವುದಕ್ಕೋಸ್ಕರ ಅವನು ದೇವ।
ದಿವ ಎಂಬ ಧಾತುವಿಗೆ ಸಂಸ್ಕೃತದಲ್ಲಿ ಕ್ರೀಡೆ ಎಂಬ ಅರ್ಥ ಇದೆ. ವಿಶ್ವದ ಈ ಎಲ್ಲ ಆಗುಹೋಗುಗಳು ಭಗವಂತನಿಗೊಂದು ಆಟ. ಅದನ್ನು ತಿಳಿದರೆ ಈ ಸಂಸಾರದ ಕಾಟವನ್ನು ನಾವು ತಪ್ಪಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಇದು ಅವನಿಗೆ ಆಟ ಆದರೂ ನಮಗೆ ಕಾಟ. ಈ ಸಂಸಾರದ ಕಾಟವನ್ನು ತಪ್ಪಿಸಿಕೊಳ್ಳಬೇಕಾದ ವ್ಯಕ್ತಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ದೇವರ ಆಟ ಅನ್ನುವುದನ್ನು ತಿಳಿಯಬೇಕು. ಅವನೇ ದೇವ. ಅಂತಹ ದೇವನ ಮಡದಿ ನಮ್ಮೆಲ್ಲರ ತಾಯಿ. ಇಡೀ ಜಗತ್ತಿಗೆ ಭಗವಂತನ ಅಣತಿಯಂತೆ ಸಂಸಾರದ ಬಂಧನದಲ್ಲಿ ಹಾಕಿ ಬಿಗಿದು ಇಟ್ಟ ಮಹಾನುಭಾವಳು ದುರ್ಗೆ. ಆ ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿ. ಅವಳು ದೇವರ ಆದೇಶದಂತೆ ನಮ್ಮೆಲ್ಲರನ್ನು ಈ ಸಂಸಾರದಲ್ಲಿ ಬಂಧನ ಮಾಡಿಟ್ಟಿದ್ದಾಳೆ. ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ. ಸುಲಭವಾಗಿ ಆ ದುರ್ಗೆಯ ಬಂಧನದಿಂದ ದುರ್ಗೆಯ ಆ ಬಂಧನದ ದುರ್ಗದಿಂದ ಆಚೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಮಾಮೇವಯೇ ಪ್ರಪದ್ಯಂತೆ. ನನಗೆ ಶರಣು ಬಂದರೆ ಆಗ ದುರ್ಗಾದೇವಿ ಪ್ರಸನ್ನಳಾಗ್ತಾಳೆ, ನಾನೂ ಪ್ರಸನ್ನನಾಗ್ತೇನೆ, ಅವನನ್ನು ಸಂಸಾರ ಬಂಧನದಿಂದ ನಾವು ಮೋಚನೆ ಮಾಡ್ತೇವೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹಾಗಾದರೆ ಎಂತಹ ಬದುಕು ಸಾರ್ಥಕವಾದ ಬದುಕು. ಮತ್ತೆ ಈ ಸಂಸಾರವನ್ನು ಪಡೆಯದಂತೆ ನಾವು ಪ್ರಯತ್ನ ಮಾಡಿದರೆ ಅದು ಸಾರ್ಥಕವಾದ ಬದುಕು. ಅದು ಯಾವಾಗ ಸಾಧ್ಯ? ದೇವರಿಗೆ ಶರಣು ಹೋದರೆ. ಅದಕ್ಕೆ ಕೃಷ್ಣ ಅಂದ, ಏ ಮಾಂ ನ ಪ್ರತಿಪದ್ಯಂತೆ. ಯಾರು ನನ್ನನ್ನು ತಿಳಿಯೋದಿಲ್ಲ, ನ ಪ್ರತಿಪದ್ಯಂತೆ, ಜೊತೆಗೆ ನ ಪ್ರಪದ್ಯಂತೆ, ನನಗೆ ನನ್ನನ್ನು ತಿಳಿಯೋದಿಲ್ಲ, ನನಗೆ ಶರಣು ಬರೋದಿಲ್ಲ, ಅಂಥವರ ಜನ್ಮ ಅಂಥವರ ಜೀವನ ಇದು ವ್ಯರ್ಥವಾದ ಜೀವನ. ತಿಳಿಯಿರಿ, ಪರಮಾತ್ಮ ಹೇಳ್ತಾನೆ, ಕೇವಲ ನನ್ನೊಬ್ಬನನ್ನು ತಿಳಿದರೆ ಸಾಲದು. ಎಲ್ಲ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ಚೆನ್ನಾಗಿ ತಿಳಿಯಲೇಬೇಕು. ತಾರತಮ್ಯಾಂತಗತ್ವೇನ, ಆ ತಾರತಮ್ಯದ ಕೊನೆಯಲ್ಲಿ ಸರ್ವೋತ್ತಮನಾದವನು ಶ್ರೀಹರಿ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸರ್ವೋತ್ತಮನಾಗಿ ನನ್ನನ್ನು ತಿಳಿದರೆ ಇನ್ನುಳಿದವರನ್ನು ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳನ್ನು ನಿಮಗೆ ಪೂಜ್ಯರು ಮಾನ್ಯರು ಅಂತ ಆದವರೆಲ್ಲರನ್ನೂ ತಿಳಿದು ಭಕ್ತಿ ಮಾಡಿ ಶರಣು ಹೋಗಿ ಅವರ ಅನುಗ್ರಹವನ್ನು ಪಡೆಯಲೇಬೇಕು. ಆಗ ನಿಮ್ಮ ಜೀವನ ಇದು ಸಾರ್ಥಕವಾಗತ್ತೆ. ಕೃಷ್ಣ ಹೇಳ್ತಾನೆ, ಶಂಕರಂ ವಾ ನರಾಧಮಃ ಬ್ರಾಹ್ಮಣಾನ್ ವಾ ಮಹೀದೇವಾನ್ ವೃಥಾ ಜೀವಂತಿ ತೇ ನರಾಃ. ಬ್ರಹ್ಮದೇವರು ಮಹಾಲಕ್ಷ್ಮಿ, ಬ್ರಹ್ಮದೇವರು ರುದ್ರದೇವರು ಗರುಡಶೇಷರು ಹಾಗೂ ಎಲ್ಲ ಇಂದ್ರಾದಿ ದೇವತೆಗಳು ಕ್ರಮವಾಗಿ ಅವರೆಲ್ಲರನ್ನ ಚೆನ್ನಾಗಿ ತಿಳಿದು ಅವರಲ್ಲಿ ಭಕ್ತಿ ಮಾಡದ ವ್ಯಕ್ತಿ ಯಾರೋ ಅಂತಹ ವ್ಯಕ್ತಿ ಅವನ ಜೀವನ ಇದು ವ್ಯರ್ಥವಾದಂತಹ ಜೀವನ. ಇನ್ನು ಇಂತಹ ದೇವತೆಗಳನ್ನು ಜ್ಞಾನಿಗಳನ್ನು ಋಷಿಮುನಿಗಳನ್ನು ತಿಳಿದು ಉಪಾಸನೆ ಮಾಡಿ ಅವರ ಅನುಗ್ರಹವನ್ನು ಪಡೆದಂತಹ ಜ್ಞಾನಿಗಳಿರ್ತಾರಲ್ಲ, ಅಂಥವರ ಪೂಜೆಯನ್ನು ಮಾಡಬೇಕು, ಅಂಥವರ ಸೇವೆಯನ್ನು ಮಾಡಬೇಕು, ಅಂಥವರಲ್ಲಿ ತಲವಾಗಿ ನಡೆಯಬೇಕು. ಬ್ರಾಹ್ಮಣನ್ ವಾ ಮಹೀದೇವಾನ್, ಭೂಸರರು ಅಂತ ಪ್ರಸಿದ್ಧರಾದಂತಹ ಜ್ಞಾನಿಗಳು ಯಾರೋ, ಸಜ್ಜನರು ಯಾರೋ, ಭಗವಂತನಿಗೆ, ವಾಯುದೇವರಿಗೆ, ರುದ್ರಾದಿ ದೇವತೆಗಳಿಗೆ ಶರಣು ಹೋಗಿ ಅವರ ಅನುಗ್ರಹವನ್ನು ಪಡೆದವರು, ಅವರ ಸ್ಮರಣೆಯಿಂದ, ಅವರ ಮಂತ್ರಗಳ ಜಪದಿಂದ, ಅವರ ಮಹಿಮೆಯನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡೋದರಿಂದ, ಆ ದೇವತೆಗಳ ಅನುಗ್ರಹವನ್ನು ಪಡೆದ ಸಜ್ಜನರು ಯಾರೋ ಅಂಥವರಿಗೆ ನಾವು ಶರಣು ಹೋಗಬೇಕು. ಆಗ ಆ ಜೀವನ ಇದು ಸಾರ್ಥಕ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ಕುರಿತು ತಿಳಿಸ್ತಾ ಇದ್ದಾನೆ. ನಾವು ಯಾವ ರೀತಿ ಜೀವನದಲ್ಲಿ ನಡೀತಾ ಇದ್ದೇವೆ, ಶ್ರೀಕೃಷ್ಣ ಹೇಳಿದ ಗುಣಗಳು ಯಾವು ನಮ್ಮಲ್ಲಿವೆ ಯಾವುದಿಲ್ಲ ನಾವೇ ಅರ್ಥ ಮಾಡಿಕೊಂಡು, ಯಾವ ಗುಣಗಳಿಲ್ಲ ಇಲ್ಲದೇ ಇರೋದೇ ಬಹಳ, ಅವುಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇದ್ದ ಗುಣಗಳಿದ್ದರೆ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಬೇಕು, ದೋಷಗಳಿದ್ದರೆ ಅವುಗಳನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮನ ವಚನಗಳನ್ನು ಶ್ರವಣ ಮಾಡಿದ್ದಕ್ಕೆ ಸಾರ್ಥಕ್ಯವಿದೆ. ಶ್ರೀಕೃಷ್ಣ ಪರಮಾತ್ಮ
ಹೇಳ್ತಾನೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ದಶಮಸ್ಕಂಧದಲ್ಲಿ ಅಲ್ಲಲ್ಲಲ್ಲಿ ಜ್ಞಾನಿಗಳ ಬ್ರಾಹ್ಮಣರ ಮಹಿಮೆಯನ್ನು ನಾವು ಕಾಣುತ್ತೇವೆ ಮಹಾಭಾರತದಲ್ಲಿಯೂ ಬೇಕಾದಷ್ಟಿದೆ ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಹೇಳ್ತಾನೆ ಪರಮಾತ್ಮ ನನ್ನ ಚಲಪ್ರತಿಮೆ ಇದ್ದಂತೆ ಅಶ್ನಾತ್ಯನಂತಃ ಖಲು ತತ್ವಕೋವಿದೈ ಶ್ರದ್ಧಾ ಹುತಂ ಯನ್ಮುಖ ಇಜ್ಜನಾಮಭಿಃ ನವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೇ ಪಾರಮಹಂಸ್ಯ ವರ್ಯಗುಃ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಿದರೆ ಅಗ್ನಿಯಂತರ್ಗತ ಹರಣೀಪತಿ ಪರಶುರಾಮನಾಗಿ ಅಗ್ನಿಯಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮನಾಗಿ ನಾನದನ್ನು ಸ್ವೀಕಾರ ಮಾಡುತ್ತೇನೆ ದೇವತೆಗಳಿಗೆ ನೀವು ಆಹುತಿಗಳನ್ನು ಕೊಟ್ಟರೂ ಅವರಲ್ಲಿ ಅಂತರ್ಯಾಮಿಯಾಗಿ ನಾನು ಅವಶ್ಯವಾಗಿ ಸ್ವೀಕಾರ ಮಾಡಿ ಪ್ರಸನ್ನನಾಗಿ ನಿಮಗೆ ಅನುಗ್ರಹ ಮಾಡುತ್ತೇನೆ ಸತ್ಯ ಯಜ್ಞ ಮಾಡಲೇಬೇಕು ಆದರೆ ಆ ಎಲ್ಲ ದೇವತೆಗಳಿಗೆ ಅಗ್ನಿಯ ಮುಖಾಂತರ ನೀವು ಕೊಟ್ಟದ್ದನ್ನು ನಾನು ಸ್ವೀಕರಿಸಿ ಅನುಗ್ರಹ ಮಾಡುವುದು ಎಷ್ಟು ಸತ್ಯವೋ ಅದಕ್ಕಿಂತಲೂ ವಿಶೇಷವಾಗಿ ಜ್ಞಾನಿಗಳು ಸಜ್ಜನರು ಅಂಥವರಿಗೆ ನೀವು ಅವರ ಮುಖದಲ್ಲಿ ಅನ್ನವನ್ನು ಸಮರ್ಪಣೆ ಮಾಡಿದರೆ ಅನ್ನದಾನ ಮಾಡಿದರೆ ಆಗ ನಾನು ಇನ್ನೂ ವಿಶೇಷವಾಗಿ ಸಂತುಷ್ಟನಾಗಿ ಅನುಗ್ರಹ ಮಾಡುತ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಷ್ಟು ಅವರ ಮಹತ್ವ ಇದೆ ಜ್ಞಾನಿಗಳ ಮಹತ್ವ ಇದೆ ಅಂತ ಒಂದೆರಡು ಶಬ್ದ ನಾವೇನಾದರೂ ತಪ್ಪು ಮಾಡಿದಾಗ ದೊಡ್ಡವರು ಜ್ಞಾನಿಗಳು ಬೈತಾರೆ ಓ ನನಗೆ ಬೈದರು ಅಂತ ಬೇಜಾರು ಮಾಡಿಕೊಂಡು ಅವರಿಗೆ ಎದುರುತ್ತರ ಕೊಡುವುದಕ್ಕೆ ಹೋಗಬಾರದು ನಮ್ಮ ಹಿತಕ್ಕೆ ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತ ಅದನ್ನು ಸ್ವೀಕರಿಸಬೇಕು ಹಾಗೆ ನೀವು ದೊಡ್ಡವರಿಗೆ ತಿರುಗಿ ಉತ್ತರ ನೀಡದಂತೆ ಅವರು ಮಾಡಿದ್ದು ನಮ್ಮನ್ನು ಬೈದದ್ದು ಅದು ಆಶೀರ್ವಾದ ಅಂತ ತಿಳಿದುಕೊಂಡು ಸುಧಾರಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದರೆ ನಿಮಗೆ ನಾನು ವಶನಾಗ್ತೇನೆ ಅಂತಾನೆ ಕೃಷ್ಣ ಪರಮಾತ್ಮ ಏ ಬ್ರಾಹ್ಮಣಾನ್ ಮೈಧಿಯಾಕ್ಷಿಪತೋರ್ಚಯಂತಿ ತುಷ್ಯಧೃದಃ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯಾನುರಾಗ ಕಲಯಾತ್ಮಜವದ್ಗೃಣಂತಃ ಸಂಬೋಧಯಂತ್ಯಹಮಿವಾಹಮುಪಾಕೃತಸ್ತೈ ಭಾಗವತದಲ್ಲಿ ಹೇಳುವ ಮಾತು ಪರಮಾತ್ಮ ಯಾರು ಆಕ್ಷಿಪತಃ ಆಕ್ಷೇಪ ಮಾಡ್ತಾರೆ ನಿಂದೆ ಮಾಡ್ತಾರೆ ನಮ್ಮನ್ನು ಬೈತಾರೆ ನೀವು ಮಾಡುವುದು ತಪ್ಪು ಅಂತ ಹೇಳ್ತಾರೆ ಅಂದ ಮಾತ್ರಕ್ಕೆ ಅವರ ಮೇಲೆ ಕೋಪಿಸಿಕೊಳ್ಳಬಾರದು ಅತ್ಯಂತ ವಿನೀತರಾಗಿ ನಮ್ರರಾಗಿ ಅವರು ಹೇಳಿದ್ದನ್ನು ಸ್ವೀಕರಿಸಿ ಯಾರು ಅವರಿಗೆ ಆದರ ಗೌರವಗಳನ್ನು ಸಮರ್ಪಣೆ ಮಾಡುತ್ತಾರೆ ತಮ್ಮ ಜೀವನದಲ್ಲಿ ಸುಧಾರಣೆ ಮಾಡಿಕೊಳ್ಳುತ್ತಾರೆ ಅಂಥವರಿಗೆ ನಾನು ವಶನಾದಂತೆ ಅಂತ ಕೃಷ್ಣ ಹೇಳ್ತಾನೆ ಪರಮಾತ್ಮ ಹೇಳ್ತಾನೆ ಮೂಲರೂಪಿಯಾದ ಭಗವಂತನೇ ಹೇಳುವಂತಹ ಮಾತು ಅಹಮಿವಾಹಂ ಉಪಾಕೃತಸ್ತೈಹಿ ನನ್ನ ಬಗ್ಗೆ ಎಷ್ಟು ಆದರ ಗೌರವಗಳಿಂದ ಸಂಬೋಧನೆ ಮಾಡ್ತೀರೋ ಅಷ್ಟು ಗೌರವ ಪ್ರೀತಿಯಿಂದ ಅವರಲ್ಲಿ ನಾನು ಸನ್ನಿಹಿತನಾಗಿದ್ದೇನೆ ಅಂತ ನೀವು ಅವರನ್ನು ಗೌರವಿಸಿದರೆ ನಾನು ನಿಮಗೆ ವಶನಾದಂತೆ ಅಂತ ತಿಳಿಯಿರಿ ಅಂತ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಎಷ್ಟು ಸುಲಭ ಉಪಾಯ ದೇವರೇ ಹೇಳಿಕೊಟ್ಟಿದ್ದಾನೆ ನೋಡಿ ಜ್ಞಾನಿಗಳಿಗೆ ಸಜ್ಜನರಿಗೆ ವಿನೀತರಾಗಿ ಅವರ ಉಪದೇಶಗಳನ್ನು ಕೇಳ್ತಾ ನೀವು ತಲೆಬಾಗಿ ನಡೆಯಿರಿ ನಾನು ನಿಮಗೆ ವಶನಾಗ್ತೇನೆ ಅಂತ ಅರಣ್ಯಕ್ಕೆ ಹೋಗಲಿಕ್ಕಾಗೋದಿಲ್ಲ ನೀರೊಳಗೆ ಮುಳುಗಿ ತಪಸ್ಸು ಮಾಡೋದು ಬಿಸಿಲಿಗೆ ಮೈಯೊಡ್ಡಿ ತಪಸ್ಸು ಮಾಡೋದು ಆಗೋದಿಲ್ವಲ್ಲ ಈ ತಪಸ್ಸು ಮಾಡಿ ದಶಮಸ್ಕಂಧದಲ್ಲಿ ನೃಗರಾಜನ ಕಥೆ ಬರುತ್ತೆ ನೃಗ ಎಂಬಂತಹ ರಾಜ ಒಬ್ಬ ಬ್ರಾಹ್ಮಣನಿಗೆ ಗೋದಾನ ಮಾಡಿರ್ತಾನೆ ಗೊತ್ತಾಗದೆ ಆ ಗೋವು ಮತ್ತೆ ಇವನ ಗೋಶಾಲೆಗೆ ಬಂದು ಸೇರಿರುತ್ತದೆ ಅದೇ ಗೋವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ ಗೊತ್ತಾಗದೆ ಇವತ್ತಿನ ಜನ ಎಲ್ಲ ಗೊತ್ತಾಗಿ ಬುದ್ಧಿಪೂರ್ವಕವಾಗಿ ಮೋಸ ಮಾಡುವವರು ಕೆಲವರಿದ್ದಾರೆ ಒಂದೇ ಸೈಟನ್ನು 10 ಜನರಿಗೆ ಕೊಟ್ಟುಬಿಡ್ತಾರೆ ಮಾರಾಟ ಮಾಡ್ತಾರೆ ದಾನ ಅಲ್ಲ ಮಾರಾಟನೇ ಮಾಡಿ ಹಣ ತೊಗೊಂಡ್ಬಿಡ್ತಾರೆ ಆ ಥರ ಎಲ್ಲ ಮೋಸ ಮಾಡೋರಿಗೆ ಯಾವ ಗತಿಯಾಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವನಿಗೆ ಗೊತ್ತಾಗದೆ ಪಾಪ ಗೋಶಾಲೆಯಲ್ಲಿ ಆ ಗೋವು ತಪ್ಪಿಸಿಕೊಂಡು ಬಂದಿದೆ ಗೊತ್ತಾಗಿಲ್ಲ ಮತ್ತೊಬ್ಬನಿಗೆ ದಾನ ಮಾಡಿದರೆ ಆ ಇಬ್ಬರು ಬ್ರಾಹ್ಮಣರು ಜಗಳಾಡ್ತಾರೆ ನನಗೆ ಅದೇ ಗೋವು ಬೇಕು ಅಂತ ಒಂದೇ ಗೋವು ಇಬ್ಬರಿಗೆ ಹೇಗೆ ಕೊಡ್ತಾನೆ ಪಾಪ ಆ ಒಂದು ಪಾಪಕ್ಕಾಗಿ ಅವನು ಓತಿ ಕಾಟಾಗಿ ಬೀಳ್ತಾನೆ ಮುಂದೆ ಕೃಷ್ಣ ಪರಮಾತ್ಮ ಪಾದಸ್ಪರ್ಶದಿಂದ ಅವನ ಉದ್ಧಾರ ಆಗ್ತದೆ ರಾಜನಿಗೆ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುತ್ತಾನೆ ಆ ವಿಷಯ ಬೇರೆ ಆ ಸಂದರ್ಭದಲ್ಲಿ ಎಲ್ಲ ಯಾದವರನ್ನು ಕೂಡಿಸಿಕೊಂಡು ಸಭೆ ಮಾಡ್ತಾನೆ ಮಹಾರಾಯ ಕೃಷ್ಣ ಸರ್ವೋತ್ತಮನಾದ ಭಗವಂತ ಏನು ಬೇಕಾಗಿತ್ತು ಅವನಿಗೆ ಎಮರ್ಜೆನ್ಸಿ ಮೀಟಿಂಗ್ ಅಂತಾನೆ
ಕೂಡಲೇ ಸಭೆ ಕರೀತಾನೆ, ಎಲ್ಲ ಯಾದವರನ್ನು ಕೂಡಿಸಿ ದೊಡ್ಡ ಸಭೆ ಮಾಡಿ ದ್ವಾರಕೆಯಲ್ಲಿ ಹೇಳ್ತಾನೆ, ನೋಡಿ ಈ ನೃಗರಾಜನ ಪರಿಸ್ಥಿತಿ ಹೀಗಾಗಿದೆ, ಯಾಕಾಯಿತು? ಬ್ರಾಹ್ಮಣರ ದ್ರೋಹ. ಎಂದಿಗೂ ಬ್ರಾಹ್ಮಣರ ಸ್ವತ್ತನ್ನು ನೀವು ಅಪಹಾರ ಮಾಡಬೇಡಿ, ಎಂದಿಗೂ ಅವರ ಮನಸ್ಸನ್ನು ನೋಯಿಸಬೇಡಿ. ಇನ್ನೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಇದೆ. ಈ ತರಹದ ಪಾಪಗಳನ್ನು ಮಾಡಿ ಬಹಳ ಘೋರವಾದಂತಹ ಅನರ್ಥವನ್ನು ನೀವು ಅನುಭವಿಸಬೇಕಾಗತ್ತೆ, ಎಚ್ಚರಿಕೆ ಇರಲಿ ಅಂತ ತನ್ನ ಎಲ್ಲ ಬಂಧು ಬಾಂಧವರು ಅಂತನಿಸಿಕೊಂಡ ಯಾದವರು ಎಲ್ಲರೂ ದೇವಾವತಾರರು ಮಹಾನುಭಾವರು, ಅವರೆಲ್ಲರನ್ನು ಕೂಡಿಸಿಕೊಂಡು ಅವರನ್ನು ನಿಮಿತ್ತ ಮಾಡಿಕೊಂಡು ಸಕಲ ಜಗತ್ತಿಗೆ ದೇವರು ಉಪದೇಶ ಮಾಡ್ತಾನೆ, ಅವರ ಅನುಗ್ರಹವನ್ನು ಸಂಪಾದನೆ ಮಾಡುವ ಪ್ರಯತ್ನ ಮಾಡಿ, ಅವರ ಶಾಪಕ್ಕೆ ಗುರಿಯಾಗಬೇಡಿ ಅಂತ. ಹೀಗೆ ಒಂದೇ ಎರಡೇ ಭಾಗವತದಲ್ಲಿ ಬರುವಂತಹ ಮಾತುಗಳು ಹೆಜ್ಜೆ ಹೆಜ್ಜೆಗೆ ಮಹಾಭಾರತದಲ್ಲಿಯೂ ಕೂಡ ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ, ಬ್ರಾಹ್ಮಣಾನ್ವಾ ಮಹೀದೇವಾನ್ ವೃಥಾ ಜೀವಂತಿ ತೇ ನರಾಹ. ಯಾರು ಸಜ್ಜನರಿಗೆ ಜ್ಞಾನಿಗಳಿಗೆ ಬ್ರಹ್ಮಜ್ಞಾನಿಗಳಿಗೆ ಗೌರವಿಸೋದಿಲ್ಲ ಆದರಿಸೋದಿಲ್ಲ ತಿರಸ್ಕಾರ ಮಾಡ್ತಾರೆ ಅಂಥವರ ಜೀವನ ವ್ಯರ್ಥವಾದ ಜೀವನ. ಜೊತೆಗೆ ಹೇತುಶಾಸ್ತ್ರೇಷು ಯೇ ಸಕ್ತಾಃ ಕುದೃಷ್ಟಿ ಪಥಮಾಶ್ರಿತಾಃ ದೇವಾನ್ ನಿಂದಂತ್ಯನಾಚಾರಾಃ ವೃಥಾ ಜೀವಂತಿ ತೇ ನರಾಃ. ಕೇವಲ ಕುದೃಷ್ಟಿ ಪಥಮಾಶ್ರಿತಾಃ, ಕೆಟ್ಟ ವಿಚಾರಗಳು ದುಷ್ಟವಾದ ಆಲೋಚನೆಗಳನ್ನು ಮಾಡ್ತಾ ಮಾಡ್ತಾ ದೇವರ ನಿಂದೆಯನ್ನು ಮಾಡತಕ್ಕಂತಹ ಜನ ಇದ್ದಾರೆ, ಅಂಥವರ ಜೀವನ ವ್ಯರ್ಥ. ದೇವರು ಮಾಡಿದ ಅನುಗ್ರಹ ಏನು, ದೇವರು ಮಾಡಿದಂತಹ ಉಪಕಾರ ಏನು, ಅದನ್ನು ಚೆನ್ನಾಗಿ ತಿಳಿದುಕೊಂಡು ಭಗವಂತನ ಮಹಿಮೆಯನ್ನು ಕೊಂಡಾಡಬೇಕು. ಅದರಿಂದ ನಮ್ಮ ಉದ್ಧಾರವೇ ಹೊರತು ನಮ್ಮ ಜೀವನ ಸಾರ್ಥಕವೇ ಹೊರತು ಅದನ್ನು ಅರ್ಥ ಮಾಡಿಕೊಳ್ಳದೆ ನಿಂದೆ ಮಾಡುವವರು ಇದ್ದಾರೆ. ಎಂತಹ ಅಜ್ಞಾನಿಗಳಿದ್ದಾರೆ ಜಗತ್ತಿನಲ್ಲಿ ಅಂತಂದರೆ, ಒಂದು ಸಣ್ಣ ದುಃಖ ಆದರೆ ಸಾಕು ದೇವರನ್ನು ಬಯ್ಯೋದಕ್ಕೆ ಪ್ರಾರಂಭ. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ದೇವರು ನನಗೆ ಈ ರೀತಿ ಕಷ್ಟ ಕೊಟ್ಟ ಅಂತ, ದೇವರು ಮಾಡಿದ ಅನುಗ್ರಹ ಎಷ್ಟು ಅಂತ ಒಂದು ದಿವಸ ಆದರೆ ನೆನೆಸಿದ್ದಾನೆ ಅವನು? ಒಂದು ಹೊಟ್ಟೆ ಶೂಲೆ ಆಯಿತು, ತಲೆ ಶೂಲೆ ಆಯಿತು, ನಾನೆಲ್ಲ ಮಾಡ್ತೇನೆ ಆದರೂ ನನಗೆ ಹೊಟ್ಟೆ ಶೂಲೆ ಬರ್ತಾ ಇರುತ್ತೆ ಆವಾಗವಾಗ ಅಂತ. ಆವಾಗವಾಗ ಬರುತ್ತೆ ನಿಜ, ನೀನು ಸುಖವಾಗಿರೋದು ಎಷ್ಟು ದಿವಸ ಲೆಕ್ಕ ಹಾಕಿದ್ದೀಯಾ? ಬೇಕಾದಷ್ಟು ಸುಖವಾಗಿರ್ತಾನೆ, ತನ್ನ ಇಡೀ ಜೀವನದೊಳಗೆ ಎಲ್ಲ ವರ್ಷಗಳನ್ನು ಲೆಕ್ಕ ಮಾಡಲಿ, ಎಲ್ಲ ತಿಂಗಳು ಎಲ್ಲ ದಿನಗಳು, ಅದರಲ್ಲಿ ಎಷ್ಟು ದಿನ ಇವನಿಗೆ ರೋಗ ಇತ್ತು, ಎಷ್ಟು ದಿವಸ ಆರೋಗ್ಯ ಇತ್ತು ನೋಡಿಕೊಳ್ಳಿ. ಆರೋಗ್ಯ ಇದ್ದಂತಹ ದಿನಗಳೇ ಹೆಚ್ಚು, ಅನಾರೋಗ್ಯ ಇದ್ದ ದಿನಗಳಲ್ಲಿಯೂ ಇವನಿಗೆ ನೋವು ಕಷ್ಟ ನಿಜವಾಗಿ ತೊಂದರೆ ಆಗೋದು ಎಷ್ಟೊತ್ತು, ಸುಖವಾಗಿರೋದು ಎಷ್ಟೊತ್ತು? ಸರಿ, ನೋವಿದ್ದರೂ ಕೂಡ ದೇಹದೊಳಗಿನ ಎಷ್ಟು ಭಾಗಕ್ಕೆ ನೋವಿದೆ, ಎಷ್ಟು ಭಾಗ ಚೆನ್ನಾಗಿದೆ, ಎಷ್ಟು ಭಾಗ ಚೆನ್ನಾಗಿದೆ ಅದರ ಕಡೆಗೆ ಗಮನ ಇಲ್ಲ, ಎಷ್ಟು ದಿವಸ ತಾನು ಸುಖವಾಗಿದ್ದ ಅದರ ಕಡೆಗೆ ಗಮನ ಇಲ್ಲ, ತಾನು ಮಾಡಿದ ಪಾಪಕ್ಕೆ ತಪ್ಪಿಗಾಗಿ ಭಗವಂತ ಇವನಿಗೆ ಕೊಡಬೇಕಾದ ಕಷ್ಟ ಬಹಳ ಇತ್ತು, ಅಯ್ಯೋ ಪಾಪ ಅನುಭವಿಸಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಅದನ್ನು ಕಡಿಮೆ ಮಾಡಿ 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 ಇವನ ಯೋಗ್ಯತೆಗೆ ಅನುಭವಿಸಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಬಿಸಿಯಾದ ಪಾನೀಯವನ್ನು ಆರಿಸಿ ಆರಿಸಿ ಮಗುವಿಗೆ ಕುಡಿಯುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮಾಡಿ ತಾಯಿ ಮಗುವಿಗೆ ಕೊಡುವಂತೆ ಭಗವಂತ ಸ್ವಲ್ಪ ಸ್ವಲ್ಪ ಇವನಿಗೆ ಕಷ್ಟ ಕೊಡಬೇಕು ಪಾಪ ಮಾಡಿದ್ದಾನೆ ಅನ್ನೋದಕ್ಕೆ ಅಂತ ಕೊಟ್ಟರೂ ಕೂಡ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ದೇವರನ್ನು ನಿಂದೆ ಮಾಡ್ತಾರಲ್ಲ, ಎಂತಹ ಅಜ್ಞಾನಿಗಳು. ಕುದೃಷ್ಟಿ ಪಥಮಾಶ್ರಿತಾಃ, ಅವರ ಆಲೋಚನೆಯ ಮಾರ್ಗವೇ ಬಹಳ ಕುದೃಷ್ಟಿಯನ್ನು ಆಶ್ರಯಿಸಿದ್ದು ನೀಚವಾದಂತಹ ಆಲೋಚನೆ, ಅಂತಹ ಆಲೋಚನೆಯನ್ನು ಮಾಡಿ ದೇವರ ನಿಂದೆಯನ್ನು ಮಾಡಬಾರದು. ದೇವಾನ್ ನಿಂದಂತಿ ಅನಾಚಾರಾಃ, ಅಂಥವರ ಜೀವನ ಇದು ವ್ಯರ್ಥ. ದೇವರು ಮಾಡಿದ ಅನುಗ್ರಹ, ಪ್ರತಿ ಕ್ಷಣಕ್ಕೆ ದೇವರು ಮಾಡುವಂತಹ ಅನುಗ್ರಹ ಎಷ್ಟಿದೆ? ಒಬ್ಬ ಮನುಷ್ಯ ಬದುಕಬೇಕು, ಒಂದು ಕ್ಷಣ ಬದುಕಬೇಕು ಅಂದರೆ ಅವನ ಶರೀರದಲ್ಲಿ ಎಷ್ಟು ಕಾರ್ಯಗಳು ನಡೀತಾ ಇರಬೇಕು? ನಮಗೇನು ಆಲೋಚನೆ ಇದೆ ಹೇಳಿ ನೋಡೋಣ. ನಾಲ್ಕು ಜನರು ಮಾತಾಡಿಸಿದರೆ ಮಾತಾಡ್ತೇವೆ, ಹರಟೆ ಹೊಡಿತೇವೆ, ಉಣ್ಣೋದು ತಿನ್ನೋದು ಮಲಗೋದು ಇದರಲ್ಲಿ ಗಮನ ಇದೆ, ಆದರೆ ಉಂಡ ಅನ್ನ ಒಳಗೆ ಹೋದ ಮೇಲೆ ಏನಾಗತ್ತೆ? ನನ್ನ ಶರೀರದಲ್ಲಿ ಎಲ್ಲ ತರಹದ ನಾಡಿಗಳು ಹೇಗೆ ಕೆಲಸ ಮಾಡಬೇಕು, ರಕ್ತ ಸಂಚಾರ ಹೇಗಾಗಬೇಕು, ಶ್ವಾಸೋಚ್ಛ್ವಾಸ ಹೇಗೆ ಆಗಬೇಕು, ಹಾರ್ಟ್ ಹೇಗೆ ಕೆಲಸ ಮಾಡ್ತಾ ಇರಬೇಕು, ಕಿಡ್ನಿ ಲಿವರ್ಗಳೆಲ್ಲ ಎಲ್ಲ ಕೆಲಸ ಹೇಗೆ ಸರಿಯಾಗಿ ಮಾಡ್ತಾ ಇರಬೇಕು,
ಎಲ್ಲ ಚೆನ್ನಾಗಿ ಒಬ್ಬ ಆಪರೇಟರ್ ಕುಳಿತು ಆಪರೇಟ್ ಮಾಡೋ ಹಾಗೆ ನಾವೆಲ್ಲ ಮಾಡ್ತಾ ಕೂಡ್ತೇವೆ. ಅದನ್ನು ಮಾಡ್ತಾ ಕೂಡ್ತೇವೆ, ಹೊರಗಿನ ಕೆಲಸ ಮಾಡಲಿಕ್ಕಾಗತ್ತಾ? ಬೇರೆ ಯಾರು ಬದುಕಲಿಕ್ಕೆ ಸಾಧ್ಯ? ಒಂದು ಆರ್ಗನ್ ಮಾಡುವಂತಹ ಕೆಲಸಗಳನ್ನು ನಾವು ಕುಳಿತು ಆಪರೇಟ್ ಮಾಡಿ ಮಾಡಿಸ್ತೇವೆ ಅಂತಂದರೆ ಸಾಧ್ಯ ಇಲ್ಲ. ಇನ್ನಿಷ್ಟೆಲ್ಲ ಆರ್ಗನ್ಸ್ ನಮ್ಮ ದೇಹದೊಳಗಿದೆ, ಅದೆಲ್ಲವನ್ನು ಏನು ಆಪರೇಟ್ ಮಾಡ್ತೀವಿ? ಹಾಗಾದರೆ ಅದು ಯಾವುದನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ಯಾವುಗಳನ್ನು ಆಪರೇಟ್ ಮಾಡದೇ ಇದ್ದರೂ ನಾವು ಪರೇತರಾಗದೆ ಪ್ರೇತರಾಗದೆ ಅಪರೇತರಾಗಿದ್ದೇವೆ ಅಂತಂದರೆ ಇನ್ನೂ ಕೂಡ ಅದು ಯಾರ ಅನುಗ್ರಹದಿಂದ? ಅದನ್ನು ಯಾರು ಮಾಡೋದು? ಒಳಗೆ ಕುಳಿತು. ಅಂತಹ ಉಪಕಾರವನ್ನು ನಮ್ಮ ದೇಹದ ಬಗ್ಗೆ ನಮಗೆ ಕಾಳಜಿ ಇಲ್ಲದಿದ್ದರೂ, ನಮಗೆ ಶಕ್ತಿ ಇಲ್ಲದಿದ್ದರೂ ತಾನು ಪ್ರೀತಿಯಿಂದ ಅಷ್ಟನ್ನು ಮಾಡುವಂತಹ ಭಗವಂತನ ಉಪಕಾರವನ್ನು ಸ್ಮರಿಸುವುದು ಬಿಟ್ಟು ದೇವಾನ್ ನಿಂದಂತಿ ಅನಾಚಾರಾಹ ಅಂಥವರ ಜೀವನ ಇದು ವ್ಯರ್ಥವಾದಂತಹ ಜೀವನ. ಕಾರಣ ಏನು? ಇಷ್ಟು ಉಪಕಾರ ಮಾಡಿದರೂ ಇವನು ನಿಂದೆ ಮಾಡ್ತಾನೆ ಅಂದರೆ ದೇವರು ಯಾಕೆ ಇವನನ್ನು ಉದ್ಧಾರ ಮಾಡ್ತಾನೆ, ನರಕದಲ್ಲಿ ಹಾಕ್ತಾನೆ? ಹಾಗಾದರೆ ಈ ತರಹದ ದುಃಖದ ಸಂಕೋಲೆಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಬದುಕಿದರೆ ಅದು ನಿಜವಾದ ಬದುಕು. ಇದಕ್ಕಿಂತೂ ಮಹಾ ದುಃಖದಲ್ಲಿ ಬೀಳೋ ಹಾಗೆ ಪ್ರಯತ್ನ ಮಾಡಿದರೆ ಅದೆಂತಹ ಬದುಕು? ವ್ಯರ್ಥವಾದ ಬದುಕು. ಕುಶಲೈಃ ಕೃತಶಾಸ್ತ್ರಾಣಿ ಪಠಿತ್ವಾ ಯೇ ನರಾಧಮಾಃ ವಿಪ್ರಾನ್ ನಿಂದಂತಿ ಯಜ್ಞಾಂಶ್ಚ ವೃಥಾ ಜೀವಂತಿ ತೇ ನರಾಃ. ಕೇವಲ ಹೇತುವಾದ ಅಂತಾರೆ ಅದಕ್ಕೆ. ಕೇವಲ ಕುತರ್ಕಗಳು, ಕುತರ್ಕಗಳನ್ನು ಆಶ್ರಯಿಸಿ ವೇದಶಾಸ್ತ್ರಗಳನ್ನು ನಿಂದೆ ಮಾಡುವಂತಹ ಜನರೇನಿದ್ದಾರೋ ಅಂತಹ ಜನರ ಮಾತನ್ನು ಕೇಳಿ ಜ್ಞಾನಿಗಳನ್ನು ನಿಂದೆ ಮಾಡುವವರು, ಯಜ್ಞಯಾಗಾದಿಗಳನ್ನು ಪರಿತ್ಯಾಗ ಮಾಡುವರು, ಇದೆಲ್ಲ ಯಜ್ಞಯಾಗಾದಿಗಳನ್ನು ಮಾಡಿದರೆ ಏನು ಪ್ರಯೋಜನ, ಶ್ರಾದ್ದದಿಂದ ಏನು ಲಾಭ? ಯಾಕೆ ಯಜ್ಞಯಾಗಗಳನ್ನು ಮಾಡಬೇಕು, ಅವುಗಳ ಲಾಭ ಏನಿದೆ, ಇದೆಲ್ಲವನ್ನೂ ಶಾಸ್ತ್ರ ತಿಳಿಸಿದೆ. ಶ್ರಾದ್ದಾದಿ ಕರ್ಮಗಳನ್ನು ಯಾಕೆ ಮಾಡಬೇಕು, ಅದರಿಂದ ಹೇಗೆ ಪಿತೃಗಳಿಗೆ ತೃಪ್ತಿಯಾಗ್ತದೆ, ಇವನಿಗೆ ಋಣ ವಿಮೋಚನೆಯಾಗ್ತದೆ, ಇವನಿಗೆ ಉದ್ಧಾರ ಆಗುತ್ತೆ, ಎಲ್ಲವನ್ನೂ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಇವನು ಕೊಟ್ಟಂತಹ ತಿಲಗಳಿರಬಹುದು, ಪಿಂಡಾದಿಗಳಿರಬಹುದು, ನೇರವಾಗಿ ಪಿತೃಗಳಿಗೆ ಮುಟ್ಟೋದಿಲ್ಲ. ಅವುಗಳನ್ನು ನೋಡಿ ಸಂತುಷ್ಟನಾದಂತಹ ಭಗವಂತ ಆ ಪಿತೃಗಳು ಯಾವ ಯಾವ ಯೋನಿಯಲ್ಲಿದ್ದಾರೆ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಆ ಆಹಾರಗಳನ್ನು ಮುಟ್ಟಿಸುವ ಮೂಲಕ ಇವನಿಗೆ ಋಣವಿಮೋಚನೆಯನ್ನು ಮಾಡುತ್ತಾನೆ. ಅದರಿಂದ ಪ್ರಸನ್ನನಾದಂತಹ ಭಗವಂತ ಆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಿರುವಂತಹ ಪರಮಾತ್ಮ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದಂತಹ ಭಗವಂತ ಅವನು ಇವನಿಗೆ ಅನುಗ್ರಹವನ್ನು ಮಾಡಿ ಉತ್ತಮವಾದಂತಹ ಇಹಲೋಕದ ಸಂತಾನಾದಿ ಸೌಭಾಗ್ಯ ಕೊಡುವುದಲ್ಲದೆ ಜ್ಞಾನಾದಿಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡುತ್ತಾನೆ. ಅದನ್ನು ತಿಳಿಯದಂತೆ ಕೇವಲ ಇಲ್ಲಿ ಕೊಟ್ಟದ್ದು ಇಲ್ಲಿಯೇ ಹೋಯಿತು, ಇದರಿಂದ ಏನು ಲಾಭ ಅಂತ ಹೇತುವಾದದಿಂದ ಅದನ್ನು ಅಲ್ಲಗಳೆಯುವುದು ಸರಿಯಲ್ಲ. ಒಬ್ಬ ಅಜ್ಞಾನಿಯಾದಂತಹ ಇನ್ನೊಸೆಂಟ್ ಆದಂತಹ ವ್ಯಕ್ತಿ, ನೀವು ಎಲ್ಲಿಯೋ ದೂರ ಇರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ನೀವು ಹಣ ಹಾಕಿದರೆ ಅವ್ರಿಗೆ ಹೇಗೆ ಮುಟ್ಲಿಕ್ಕೆ ಸಾಧ್ಯ ಇಷ್ಟು ಬೇಗ ಅಂತ ಹೇಳಿದರೆ ಅದು ಹೇಗೆ ನಗತೀರ ನೀವೆಲ್ಲ? ಅವನಿಗೇನು ಗೊತ್ತಿಲ್ಲ ಪಾಪ, ಒಂದು ಕ್ಷಣದಲ್ಲಿ ಇವತ್ತು ಇಲ್ಲಿ ಹಣ ಹಾಕಿದರೆ ಇನ್ನೊಂದು ಕಡೆಗೆ ಮುಟ್ಟುತ್ತೆ, ಹೇಗೆ ಮುಟ್ಟುತ್ತದೆ? ಹಾಗಾದರೆ ಅದು ಹೇಗೆ? ಇಲ್ಲಿ ನೀವು ಕೊಟ್ಟದ್ದನ್ನು ನೋಡಿ ಅಲ್ಲಿ ಬೇರೆ ಹಣವನ್ನು ಅಲ್ಲಿ ಕೊಡ್ತಾರೆ, ಇದೇ ನೋಟು ಅವರ ಕೈಯಲ್ಲಿ ಮುಟ್ಟುವುದಿಲ್ಲ. ನೀವು ಕೊಟ್ಟಿದ್ದೀರಿ ಅಂತನ್ನುವುದು ನಿಶ್ಚಯ ಆದರೆ ಸಾಕು, ಅಲ್ಲಿ ಬೇರೆ ಹಣ ಅಲ್ಲಿ ಮುಟ್ಟುತ್ತೆ ವ್ಯವಸ್ಥೆ. ಹಾಗೆ ಇದೊಂದು ದೊಡ್ಡದಾದಂತಹ ಜಾಗತಿಕವಾದ ವ್ಯವಸ್ಥೆ, ದೇವರು ಮಾಡಿದಂತಹ ವ್ಯವಸ್ಥೆ. ಸ್ವಯಂ ಭಗವಂತ ತಾನು ವ್ಯವಸ್ಥಾಪಕನಾಗಿದ್ದಾನೆ, ಅವನ ಅಧೀನರಾಗಿ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ವಾಯುದೇವರಿದ್ದಾರೆ, ಪಿತೃದೇವತೆಗಳಿದ್ದಾರೆ, ಅವರೆಲ್ಲ ಆ ಕಾರ್ಯವನ್ನು ಮಾಡಿ ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಮುಟ್ಟಿಸ್ತಾರೆ. ಅದರಂತೆ ಯಜ್ಞಯಾಗಾದಿಗಳಲ್ಲಿ ಸಮರ್ಪಣೆ ಮಾಡಿದಂತಹ ಆಹುತಿ ಅದು ದೇವತೆಗಳಿಗೆ, ಅಗ್ನಿ ಅಗ್ನಿಯಂತರ್ಗತನಾಗಿರತಕ್ಕಂತಹ ಹರಣೀಪತಿ ಪರಶುರಾಮ ಅವರೆಲ್ಲರಿಗೆ ಅದನ್ನು ಮುಟ್ಟಿಸಿ ಅವರ ಅನುಗ್ರಹ ಆಗುವಂತೆ ಮಾಡ್ತಾನೆ ಅಂತನ್ನುವುದು ಶಾಸ್ತ್ರ ಇದೆ. ಆ ರೀತಿ ಯಜ್ಞಯಾಗಾದಿಗಳನ್ನು ಮಾಡಿ ಫಲವನ್ನು ಅನುಭವಿಸಿದ್ದು ಪ್ರತ್ಯಕ್ಷ ಇದೆ. ಅಂತಹ ಸಾವಿರ ಸಾವಿರ ಕೋಟಿ ಕೋಟಿ ಜನ ಎಷ್ಟೋ ವರ್ಷಗಳಿಂದ, ಒಂದಲ್ಲ ಎರಡಲ್ಲ, ಅನಾದಿ ಕಾಲದಿಂದ ಪ್ರತಿ ಯುಗಗಳಲ್ಲಿಯೂ ಯಾಗಗಳನ್ನು ಮಾಡಿ ಫಲವನ್ನು ಅನುಭವಿಸಿದಂತಹ ಮಹಾನುಭಾವರು ಬೇಕಾದಷ್ಟು ಜನ ಇದ್ದಾರೆ. ಇಷ್ಟೆಲ್ಲ ಇದ್ದಾಗ ಅದನ್ನು ಗಮನಿಸಿದಂತೆ ಕೇವಲ ಮೊಂಡುವಾದದಿಂದ ಅಲ್ಲಗಳೆಯುವಂತಹ ಪ್ರವೃತ್ತಿ ಯಾರದೋ ಅವರ ಬದುಕು ವ್ಯರ್ಥ. ಯಾಕೆಂದರೆ ದೊಡ್ಡ ಲಾಭ ಆಗೋದನ್ನು ಕಳೆದುಕೊಂಡು ಮೂರ್ಖರಾಗ್ತಾರಲ್ಲ ಅವರು, ಅಂಥವರ ಜೀವನ ವ್ಯರ್ಥ.
ಏ ದುರ್ಗಾಂಬ ಕುಮಾರಂಬ ವಾಯುಂ ಅಗ್ನಿಂ ಜಲಂ ರವಿಂ ಪಿತರಂ ಮಾತರಂಚವ ಗುರುಂ ಇಂದ್ರಂ ನಿಶಾಕರಂ ಮೂಢಾ ನಿಂದಂತ್ಯನಾಚಾರಾಃ ವೃಥಾ ಜೀವಂತಿ ತೇ ನರಾಃ. ತಂದೆ ತಾಯಿಗಳ ನಿಂದೆ ಮಾಡುವವರು, ದೇವತೆಗಳ ನಿಂದೆ ಮಾಡುವವರು, ದುರ್ಗೆ, ಕುಮಾರ, ಸ್ಕಂದ, ವಾಯುದೇವರು, ಅಗ್ನಿ, ಜಲ, ರವಿ, ಬಿಸಿಲು ಬಹಳ ಆಯಿತು ಸೂರ್ಯನನ್ನು ನಿಂದೆ ಮಾಡೋದು, ಮಳೆ ಬಹಳ ಆಯಿತು ಇಂದ್ರದೇವರನ್ನು ಬೈಯೋದು, ಹೀಗೆಲ್ಲ ಮಾಡಬಾರದು ಅಂತಿದೆ. ಯಾವ ಯಾವ ಕಾಲಕ್ಕೆ ಯಾವ ರೀತಿಯ ವಾತಾವರಣ ಇರಬೇಕೋ ಆ ತರಹದ ವಾತಾವರಣ ಇರೋ ಹಾಗೆ ಮಳೆ, ಬಿಸಿಲು, ಗಾಳಿ, ಚಳಿ ಇವುಗಳೆಲ್ಲವನ್ನೂ ದೇವತೆಗಳು ಕಾಲಕಾಲಕ್ಕೆ ಕೊಡ್ತಾ ಇರ್ತಾರೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗಬಹುದು, ಅವುಗಳು ನಮ್ಮ ಪಾಪಗಳಿಗೆ ಅನುಗುಣವಾಗಿ ಕೆಲವು ಹೆಚ್ಚು ಕಡಿಮೆ ಆಗಬಹುದು. ಆದರೆ ಉಳಿದೆಲ್ಲ ಹೊತ್ತಿಗೆ ಆ ತರಹದ ಬಿಸಿಲು, ಚಳಿ, ಮಳೆ, ಗಾಳಿ, ವಿವಿಧ ವಾತಾವರಣಗಳು ಇದ್ರೇ ನಾವು ಬದುಕಲಿಕ್ಕೆ ಸಾಧ್ಯ. ಏಕಪ್ರಕಾರವಾಗಿ ಬಿಸಿಲಿದ್ದರೂ ಬದುಕೋದು ಕಷ್ಟ, ಬರೀ ಮಳೆ ಆದರೂ ಬದುಕೋದು ಕಷ್ಟ. ಹಾಗಾದರೆ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ತಿಳಿದು ದೇವತೆಗಳು ಕೊಡ್ತಾರೆ, ಅವುಗಳೆಲ್ಲ ನಮ್ಮ ಹಿತಕ್ಕಾಗಿ ಅಂತ ತಿಳಿದು ಅವರ ಉಪಕಾರವನ್ನು ಸ್ಮರಿಸಬೇಕೇ ಹೊರತು ದೇವತೆಗಳನ್ನು ನಿಂದೆ ಮಾಡುವುದು ಸರಿಯಲ್ಲ. ತಂದೆ ತಾಯಿಗಳು ಏನಾದರೂ ಉಪದೇಶವನ್ನು ಮಾಡಿದರೆ, ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತಶತ್ರವಶ್ಯಾಂತಾಃ ಸಾಧವಃ ಸಾಧುಭೂಷಣಾಃ. ತಿತಿಕ್ಷವಃ ಸಜ್ಜನರು ಯಾರು ಅಂತ ಹೇಳುವಾಗ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಹೇಳ್ತಾನೆ ತಿತಿಕ್ಷವಃ ಅಂತ. ಅದಕ್ಕೆ ಯಾದವಾರ್ಯರು ಅರ್ಥ ಬರೀತಾರೆ. ತಿತಿಕ್ಷವಃ ಅಂದರೆ ತಂದೆ ತಾಯಿ, ಹಿರಿಯರು, ಗುರುಗಳು, ಜ್ಞಾನಿಗಳು, ದೊಡ್ಡವರು ನಾವು ಮಾಡಿದಂತಹ ತಪ್ಪನ್ನು ತಿಳಿಸಿಕೊಟ್ಟಾಗ ಕೋಪಿಸಿಕೊಳ್ಳದಂತೆ ಅತ್ಯಂತ ವಿನಯದಿಂದ ಅದನ್ನು ಸಹನೆ ಮಾಡಿ ಅವರು ಬೈದದ್ದನ್ನು ಒಳಗೆ ತಾನು ಸ್ವೀಕರಿಸಿ ತನ್ನಲ್ಲಿ ತಾನು ಸುಧಾರಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ವಿಧಾನ ಮಾತ್ರಂ ತದುಪಾದದೇ ತದ ಪಯೋ ಯಥಾಚ್ಛಂ ಪರಮಸ್ಸ ಹಂಸರಾಟ್ ತಲ್ಲೀನಮಾಕ್ಷೇಪ ಮುಪೈಕ್ಷತಾಫಲಂ ವಾರೀವ ಸಂತೋಹಿ ಗುಣಂಶ ತೋಷಿಣ. ಆಕ್ಷೇಪ, ಅವರು ನಿಂದೆ ಮಾಡಿರ್ತಾರೆ, ಬೈದಿರ್ತಾರೆ, ಮನಸ್ಸಿಗೆ ನೋವಾಗುವ ಹಾಗೆ ಒಂದೆರಡು ಮಾತುಗಳನ್ನು ಆಡಿರ್ತಾರೆ, ಅದನ್ನೇ ಎತ್ತಿನಿ ಈ ಶಬ್ದ ಹೇಗೆ ಹೇಳಿದರೆ ನನಗೆ ಅಂತ ಅದರ ಮೇಲೆ ವಾಕ್ಯಾರ್ಥ ಮಾಡಬಾರದು. ಆ ಆಕ್ಷೇಪದ ಅಂಶಗಳನ್ನು ಬಿಡಬೇಕು, ಅವರ ಮಾತಿನ ಸಾರ ಏನು ಅನ್ನೋದನ್ನು ತಿಳಿಯಬೇಕು. ಯಾಕೆ ನನ್ನನ್ನು ಬೈದರು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನನ್ನ ಕರ್ತವ್ಯದಿಂದ ನಾನು ಚ್ಯುತನಾಗಿದ್ದೇನೆ, ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು, ಇಷ್ಟು ಅವರ ತಾತ್ಪರ್ಯ. ಆ ಮಾತಿನ ಅಭಿಪ್ರಾಯವನ್ನು ತಿಳಿದು ತಾನು ಅವರ ಬಗ್ಗೆ ಆದರ ಗೌರವಗಳನ್ನು ತೋರಬೇಕೇ ಹೊರತು ನಿಂದೆ ಮಾಡುವುದು ಸರಿಯಲ್ಲ. ಇದು ನಿಜವಾದ ಸಜ್ಜನರ ಲಕ್ಷಣ ಅಂತ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ. ಹಾಗೆ ಪಿತರಂ ಮಾತರಂ ಚೈವ, ಉಪದೇಶ ಮಾಡಿದಂತಹ ಹಿರಿಯರನ್ನು ನಿಂದೆ ಮಾಡುವವರು ಯಾರೋ ಅಂಥವರ ಜನ್ಮ ವ್ಯರ್ಥ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇವತ್ತು ನಡೀತಾ ಇರೋದು ಅದೇ ಯುವಕರಲ್ಲಿ. ಯಾರೂ ತಮ್ಮ ಮಕ್ಕಳಿಗೆ ಉಪದೇಶ ಮಾಡುವುದಕ್ಕೆ ಧೈರ್ಯ ಮಾಡುವುದಿಲ್ಲ, ಹೆದರ್ತಾರೆ. ಏನಂತಾರೋ ಅಂತ ಭಯ, ಮನೆ ಬಿಟ್ಟು ಹೋಗ್ತಾರೋ, ನಮ್ಮನ್ನೇ ಮನೆ ಬಿಟ್ಟು ಕಳಿಸ್ತಾರೋ ಅನ್ನುವುದರ ಮಟ್ಟಿಗೆ ಭಯ ಇದೆ. ಆ ಭಯ ಇದೆ ಅನ್ನೋದಕ್ಕೆ ಒಳ್ಳೆಯ ಮಾತುಗಳನ್ನು ಹೇಳೋದಿಲ್ಲ. ಒಳ್ಳೆಯ ಮಾತುಗಳನ್ನು ಹೇಳಿದರೆ ಒಳ್ಳೆಯತನ ಬರಲ್ಲ, ಆಗೋದೇನು? ದುರ್ಗುಣಗಳು. ದುರ್ಗುಣಗಳು ಬಂದರೆ ಜೀವನ ವ್ಯರ್ಥ. ಹಾಗಾದರೆ ಜೀವನ ಸಾರ್ಥಕ ಆಗಬೇಕು, ಸದ್ಗುಣಗಳು ಬರಬೇಕು. ಬರಬೇಕು, ಹಿರಿಯರ ಮಾತುಗಳನ್ನು ಕೇಳಬೇಕು. ಕೇಳಬೇಕು ಅಂದರೆ ಅವರನ್ನು ನಿಂದೆ ಮಾಡಬಾರದು. ವಿದ್ಯಮಾನೇ ಧನೇಯಸ್ತು ದಾನಧರ್ಮ ವಿವರ್ಜಿತ ಮೃಷ್ಟಂ ಅಶ್ನಾತಿ ಯಶ್ಚೈಕಃ ವೃಥಾ ಜೀವತಿ ಸೋಪಿ ಚ. ಬೇಕಾದಷ್ಟು ಸಂಪತ್ತಿದ್ದರೂ ಕೂಡ ದಾನ ಧರ್ಮಗಳನ್ನು ಮಾಡದೇ ಇದ್ದ ವ್ಯಕ್ತಿ ಯಾರೋ ಅವನ ಜನ್ಮ ವ್ಯರ್ಥ. ಮಹಾಪುಣ್ಯವನ್ನು ಸಂಪಾದನೆ ಮಾಡ್ಬೋದು, ಈಗೂ ತಾನು ಸುಖವಾಗಿದ್ದಾನೆ, ದಾನ ಧರ್ಮಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿಯೂ ಸುಖವಾಗಿರ್ತಾನೆ, ಇನ್ನೆಷ್ಟೆಷ್ಟೋ ಜನ್ಮಗಳಲ್ಲಿ ಸುಖವಾಗಿರೋ ಅಷ್ಟು ದಾನ ಧರ್ಮಗಳನ್ನು ಮಾಡೋ ಸಾಧ್ಯತೆ ಇದೆ. ಮೂಢನಾಗಿ, ಮುಂದಾಲೋಚನೆ ಇಲ್ಲದಂತೆ, ಲೋಭಿಯಾಗಿ ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ಈಗ ಸಿಕ್ಕಿದೆ, ಅದರ ಉಪಯೋಗವನ್ನು ಮಾಡಿಕೊಳ್ಳದೆ ಹಾಳು ಮಾಡಿಕೊಂಡ ಅಂದರೆ ಅವನ ಜನ್ಮ ವ್ಯರ್ಥ. ತಾನೊಬ್ಬನೇ ತಿನ್ನುವುದಲ್ಲ, ಉಳಿದವರಿಗೂ ಕೊಟ್ಟು ದಾನ ಧರ್ಮಗಳನ್ನು ಮಾಡಿ ತಾನೂ ಬದುಕಿದರೆ, ನಾಲ್ಕು ಜನರಿಗೆ ಬದುಕುವುದಕ್ಕೆ ದಾರಿ ಮಾಡಿಕೊಟ್ಟು ಬದುಕಿದರೆ ಆ ಬದುಕು ಸಾರ್ಥಕ ಬದುಕು, ಇಲ್ಲದಿದ್ದರೆ ವ್ಯರ್ಥವಾದಂತಹ ಜೀವನ. ಶ್ರೀಕೃಷ್ಣಾರ್ಪಣಮಸ್ತು.